ಈ ವರ್ಷ ಯಾರಿಗೆ ಹೇಗಾಗ್ತಾ ಇದೆಯೋ ಗೊತ್ತಿಲ್ಲ, ಬಟ್ ಮಾರ್ವೆಲ್ ಫ್ಯಾನ್ಸ್ಗೆ ಮಾತ್ರ ಡಿಸಪಾಯಿಂಟಿಂಗ್ ಇಯರ್ ಅಂತ ಹೇಳ್ಬೋದು. ಆ್ಯಕ್ಚುಲಿ ಈ ವರ್ಷ ಯಾವ ಯಾವ ಕಂಟೆಂಟ್ಗಳು ರಿಲೀಸ್ ಆಗ್ತವೆ ಅಂತ ಕೇಳಿದಾಗ ಫುಲ್ ಎಕ್ಸೈಟ್ ಆಗಿದ್ದವರು ಅವು ಒಂದೊಂದೇ ರಿಲೀಸ್ ಆಗ್ತಾ ಆಗ್ತಾ ಆ ಟೋಟಲ್ ಜೋಶ್ನ ಕಳ್ಕೊಂಡ್ಬಿಟ್ಟಿದ್ದಾರೆ, ನನ್ನನ್ನು ಸೇರಿಸಿ. ಅದರ ಕೊನೆ ಟೈಮಲ್ಲಿ ಗಂಗಾಜಲ ಬಿಟ್ಟಂಗೆ ಇಯರ್ ಎಂಡಲ್ಲಿ ಅಂತೂ ಒಂದು ಒಳ್ಳೆ ಸಿನಿಮಾ ಅವರಿಂದ ಬಂದಿದೆ, ಅಂಡ್ ಅದೇ ಬ್ಲ್ಯಾಕ್ ಪ್ಯಾಂಥರ್ ವಕಾಂಡಾ ಫಾರ್ ಎವರ್. ನಮ್ಮ ಬ್ಲ್ಯಾಕ್ ಪ್ಯಾಂಥರ್ ಕಿಂಗ್ ಟಿಚಲ್ಲ ಒಂದಷ್ಟು ಅನ್ಎಕ್ಸ್ಪೆಕ್ಟೆಡ್ ರೀಸನ್ಸ್ನಿಂದ ಸತ್ ಹೋಗ್ತಾನೆ. ಅದರಿಂದ ವಕಾಂಡಾಗೆ ಬೇಕಿದ್ದಂಥ ಒಬ್ಬ ಕಿಂಗ್, ಹಾಗೆ ಮೇನ್ಲಿ ಒಬ್ಬ ಪ್ರೊಟೆಕ್ಟರ್ ಇಲ್ಲದ ಹಾಗೆ ಆಗುತ್ತೆ. ಆ್ಯಂಡ್ ಮೊದಲಿದ್ದಂಥ ಪವರ್ ಸೋರ್ಸ್ ಕೂಡ ಈಗ ಅವ್ರ ಹತ್ರ ಇಲ್ಲ. ಸೊ ಇಂಥ ಟೈಮಲ್ಲಿ ಅಲ್ಲಿ ವಕಾಂಡಾನ ಬಿಟ್ಟು ಬೇರೆ ಕಡೆ ಕೂಡ ವೈಬ್ರೇನಿಯಂ ಸಿಗ್ತಾ ಇದೆ ಅನ್ನೋ ಮಾಹಿತಿ ಬರುತ್ತೆ. ಅದರ ಜೊತೆಗೇ ವಕಾಂಡಾಗೆ ಒಂದು ಸ್ಟ್ರಾಂಗ್ ವಾರ್ನಿಂಗ್ ಕೂಡ ಬರುತ್ತೆ. ಈ ವಾರ್ನಿಂಗ್ ಏನು, ಬಂದದ್ದು ಯಾರಿಂದ, ಅಕಸ್ಮಾತ್ ಅವರು ಅಟ್ಯಾಕ್ ಮಾಡಿದ್ರೆ ಅವರಿಂದ ವಕಾಂಡಾನ ಪ್ರೊಟೆಕ್ಟ್ ಮಾಡೋರು ಯಾರು ಅನ್ನೋದನ್ನೆಲ್ಲ ನೀವು ಸಿನಿಮಾದಲ್ಲೇ ನೋಡಬೇಕು. ಇಲ್ಲಿನ ಕಥೆ ಚೆನ್ನಾಗಿದೆ. ಕಥೆ ಅನ್ನೋದಕ್ಕಿಂತ ಇಲ್ಲಿ ಹೇಳೋದಕ್ಕೆ ವಿಷಯಗಳು ತುಂಬ ಇವೆ. ಅವೆಲ್ಲವನ್ನ ಸ್ಯಾಟಿಸ್ಫೈಯಿಂಗ್ ಆಗಿ ಹೇಳೋದೆ, ಆ ಸ್ಕ್ರೀನ್ ಪ್ಲೇನ ಪ್ಲಾನ್ ಮಾಡ್ಕೊಳ್ಳೋದೆ ಕಷ್ಟದ ಕೆಲಸ. ಒಂದು ಮೇನ್ ಪಾತ್ರ ತೀರ್ಕೊಂಡಿದೆ, ಅದರ ಲಾಸ್ ಬಗ್ಗೆ ತಿಳಿಸ್ಬೇಕು, ಅದರಿಂದ ಅವನ ಫ್ಯಾಮಿಲಿ ಎಷ್ಟು ಎಮೋಷ್ನಲಿ ಹರ್ಟ್ ಆಗಿದೆ ಅನ್ನೋದನ್ನು ಹೇಳಬೇಕು. ಈ ಗ್ಯಾಪಲ್ಲಿ ವೈಬ್ರೇನಿಯಂ ಸಿಗೋದು ಆ್ಯಂಡ್ ಅದರ ಸುತ್ತ ನಡೆಯೋ ಘಟನೆಗಳು. ಆ್ಯಂಡ್ ದ ಮೋಸ್ಟ್ ಡಿಫಿಕಲ್ಟ್ ಪಾರ್ಟ್ ಅಂದರೆ ಈ ಕಥೆಯ ಆಂಟಗೋನಿಸ್ಟ್ ಅಂತ ಏನಿದ್ದಾರೆ ಅವರಿಗೂ ಒಂದು ಕಥೆ ಇದೆ, ಅವರ ಪಾತ್ರಗಳಿಗೂ ಒಂದು ಡೆಪ್ತ್ ಅಂತ ಇದೆ, ಅವರ ವರ್ಲ್ಡ್ನ ಕೂಡ ಇಲ್ಲಿ ಇಂಟ್ರೊಡ್ಯೂಸ್ ಮಾಡಿಸ್ಬೇಕು. ಸೊ ಈ ರೀತಿ ಇನ್ನೂ ಹಲವು ವಿಷಯಗಳು, ಅವೆಲ್ಲವಕ್ಕೂ ಇಲ್ಲಿ ಸ್ಪೇಸ್ ಇತ್ತು, ಎಲ್ಲ ಕ್ಯಾರೆಕ್ಟರ್ಗಳ ಎಮೋಷನ್ಗೆ ಇಲ್ಲಿ ಟೈಮ್ ಕೂಡ ಕೊಟ್ಟಿದ್ದರು. ಜೊತೆಗೆ ನಮ್ಮ ಮೇನ್ ಕ್ಯಾರೆಕ್ಟರ್, ಆ್ಯಕ್ಚುಲಿ ಇದು ಒರಿಜಿನ್ ಸ್ಟೋರಿ ಅಲ್ಲ, ಅದು ಗೊತ್ತಿರೋದೆ, ಬಟ್ ಇನ್ನೊಂದು ಪರ್ಸ್ಪೆಕ್ಟಿವ್ನಿಂದ ಇದು ಹೌದು ಅಂತಲೂ ಹೇಳ್ಬೋದು. ಒಬ್ಬ ಹೀರೋ ಹುಟ್ಟೋ ಅಂತ ಕಥೆ. ಸೊ ಅವುಗಳಲ್ಲಿ ಇರುವಂಥ ಒಂದು ಕನ್ಫ್ಯೂಷನ್, ಆ ಥಾಟ್ ಪ್ರೊಸೆಸ್, ಆ ಕ್ಲೋಷರ್ ಇವೆಲ್ಲ ಇಲ್ಲಿ ಇವೆ. ಸ್ಪೆಷಲಿ ಶೂರಿ ಅಂತ ಹುಡುಗಿ, ಅವಳು ಥಿಂಕ್ ಮಾಡೋದು ಯಾವ ರೀತಿ, ಏನು ಡಿಫ್ರೆನ್ಸ್ ಅನ್ನೋದಕ್ಕೆ ಅಂತ ಒಂದು ಸೀನ್ ಇದೆ. ಆ್ಯಂಡ್ ಆ ಸೀನ್ ಜಸ್ಟ್ ಸ್ಟಾರ್ಟ್ ಆಗ್ತಾ ಇದ್ದ ಹಾಗೇನೆ ಐ ವಾಸ್ ಲೈಕ್ ಇದಲ್ವಾ ಕ್ಯಾರೆಕ್ಟರ್ ಡಿಫೈನ್ ಮಾಡೋದಂದ್ರೆ ಅಂತ. ಸೊ ಇಷ್ಟು ಅಂಶಗಳನ್ನೆಲ್ಲ ಒಂದೇ ಸಿನಿಮಾದಲ್ಲಿ ಪ್ಲೇಸ್ ಮಾಡಿ ಅವಕ್ಕೆಲ್ಲ ಸಮಯ ಕೊಟ್ಟು ಅವುಗಳನ್ನೆಲ್ಲ ನಮಗೆ ತಲುಪಿಸಿರೋದೆ ಇದರ ಬಿಗ್ಗೆಸ್ಟ್ ಪಾಸಿಟಿವ್ ಪಾಯಿಂಟ್ ಅಂತ ಹೇಳ್ತೀನಿ. ಇನ್ನು ಆ್ಯಕ್ಷನ್ಸ್ ಬಗ್ಗೆ ಹೇಳೋಕ್ಕೇನಿಲ್ಲ, ಅವುಗಳ ಎಕ್ಸಿಕ್ಯೂಷನ್ ಯಾವಾಗಲೂ ಚೆನ್ನಾಗಿರುತ್ತೆ. ಬಟ್ ಮೇನ್ಲಿ ಇಲ್ಲಿ ಹೊಸ ಒಂದು ವರ್ಲ್ಡ್ನ ಕ್ರಿಯೇಟ್ ಮಾಡಬೇಕಿತ್ತು, ಅವರಿಂದ ಅವರ ಪವರ್ಸ್ನ ಯೂಸ್ ಮಾಡಿಕೊಂಡು ಒಂದಷ್ಟನ್ನು ಕೊರಿಯೋಗ್ರಾಫ್ ಮಾಡಬೇಕಿತ್ತು. ಇನ್ನು ಲಿಟಲ್ ಆಗಿ ಹೇಳಬೇಕಂದ್ರೆ ಇಲ್ಲಿ ನಮ್ಮ ಆ್ಯಂಟಗನಿಸ್ಟ್ಗೆ ಆ್ಯಂಕಲಲ್ಲಿ ವಿಂಗ್ಸ್ ಇರುತ್ತೆ, ಅವನು ಹಾರ್ತಾನೆ, ಆ್ಯಂಡ್ ಅವನಿಗೆ ಆದಂಥ ಲಿಮಿಟೇಷನ್ಸ್ ಕೂಡ ಇರುತ್ತೆ. ಸೊ ಈ ಎಲ್ಲ ಪಾಯಿಂಟ್ಸ್ನ ಕವರ್ ಮಾಡ್ತಾ ತೆಗೆದಿದ್ದಾರೆ. ಇನ್ನು ಮಾರ್ವೆಲ್ಗೆ ಹೆವಿ ಪ್ಲಸ್ ಆಗಿದ್ದಂಥ ಹ್ಯೂಮರ್, ಒನ್ ಲೈನರ್ಸ್, ಅದನ್ನು ಇಲ್ಲಿ ಕಮ್ಮಿ ಇಟ್ಟಿದ್ದಾರೆ. ಆ್ಯಕ್ಚುಲಿ ಸಿನಿಮಾ ಹೊರಗೆ ಒಳಗೆ ಎರಡೂ ಕಡೆಯೂ ಎಮೋಷ್ನಲ್ ಆಗಿರೋದ್ರಿಂದನೂ ಇದು ಆಗಿರಬಹುದು, ಬಟ್ ಇದು ವರ್ಕ್ ಆಗ್ತಿದೆ ಅಂತ ಸುಮ್ಮನೆ ಎಲ್ಲೆಲ್ಲೋ ಆ ಹ್ಯೂಮರ್ನ ತೋರಿಸೋಕೆ ಹೋಗಿಲ್ಲ, ವಿಚ್ ರಿಯಲಿ ವರ್ಕ್ಡ್. ಜೊತೆಗೆ ಮಾರ್ವೆಲ್ ಲೋಗೋ ಬರಬೇಕಾದ್ರೂ ಹಾಗೆ ಕೊನೆಯಲ್ಲೂ ಕೂಡ ಒಂದು ಕಂಪ್ಲೀಟ್ ಸೈಲೆನ್ಸ್ನ ತರ್ತಾರೆ, ಅದು ಅವರ ಸೂಪರ್ ಹೀರೋ ಕ್ಯಾರೆಕ್ಟರ್ಗೂ ಹಾಗೆ ಚಾಡ್ವಿಕ್ ಬೋಸ್ಮೆನ್ ಅವರಿಗೂ ಕೂಡ ಒಂದು ರೆಸ್ಪೆಕ್ಟ್ನ ಕೊಟ್ಟ ಹಾಗೆ ಇತ್ತು. ಆ್ಯಂಡ್ ನಂಗಂತೂ ಅದು ತುಂಬ ಇಷ್ಟ ಆಯಿತು. ಇನ್ನು ಇಲ್ಲ ನೆಗೆಟಿವ್ಸ್ ಅಂತ ಹೇಳೋದು ಕಷ್ಟ, ಬಟ್ ಇಲ್ಲಿ ಆ್ಯಕ್ಷನ್ ಸೀಕ್ವೆನ್ಸಸ್ ಕಮ್ಮಿ ಇದ್ದಾವೆ. ಆಗಲೇ ಹೇಳಿದ ಹಾಗೆ ಇಟ್ಸ್ ಮೋರ್ ಆನ್ ಕ್ಯಾರೆಕ್ಟರ್ಸ್, ಎಸ್ಟಾಬ್ಲಿಷ್ಮೆಂಟ್, ಕನ್ವರ್ಸೇಷನ್ಸ್ ಈ ಥರ. ಸೊ ಸಿನಿಮಾಯಲ್ಲೂ ನಿಮಗೆ ಒಂದು ಹೈ ಅಂತ ಕೊಡಲ್ಲ. ನಾರ್ಮಲಿ ಒಂದು ಅಡ್ರಿನಾಲಿನ್ ರಶ್, ಥಿಯೇಟರ್ ವರ್ದಿ ಮೂಮೆಂಟ್ಸ್ ಅಂತ ಏನು ಹೇಳ್ತೀವಿ ಆ ಥರ ಇಲ್ಲಿ ತುಂಬ ಕಮ್ಮಿ ಇವೆ. ಆ್ಯಂಡ್ ಅವುಗಳು ಬೇಕಿತ್ತು ಅಂತಲೂ ಅನಿಸಿದುಂಟು. ಸೊ ಐ ಥಿಂಕ್ ಅದು ಆ್ಯಕ್ಷನ್ ಲವರ್ಸ್ಗೆ ಸ್ವಲ್ಪ ತೊಂದರೆ ಕೊಡಬಹುದು ಅಂತ ಅಂದ್ಕೊಳ್ತೀನಿ. ಸೊ ಸಿಂಪಲಾಗಿ ಹೇಳೋದಾದರೆ ಇದು ಒಂದು ಒಳ್ಳೆ ಸಿನಿಮಾ, ತುಂಬ ವಿಷಯಗಳನ್ನು ತುಂಬ ಚೆನ್ನಾಗಿ ಹೇಳಿದ್ದಾರೆ, ಇರುವಂಥ ಆ್ಯಕ್ಷನ್ಸ್ ಕೂಡ ಚೆನ್ನಾಗಿದ್ವು. ಆದರೆ ಆಗಲೇ ಹೇಳಿದ ಹಾಗೆ ಬರೀ ಆ್ಯಕ್ಷನ್ನ ನೋಡೋದಕ್ಕೆ ಅಂತ ನೀವು ಹೋಗೋದಾದರೆ ಇದು ಅಷ್ಟು ನಿಮಗೆ ಮಜಾ ಕೊಡದೇ ಇರಬಹುದು, ಬಟ್ ಒಂದು ಕಥೆ, ಪಾತ್ರಗಳು, ಒಂದು ಟೋಟಲ್ ಸಿನಿಮಾ ಅಂತ ನೋಡೋರು ಖಂಡಿತ ಹೋಗಿ ನೋಡಿ ಅಂತ ಹೇಳ್ತೀನಿ. ಆ್ಯಸ್ ಯೂಶುವಲ್, ಮತ್ತೆ ಸಿಗ್ತಾರಣ ಫಾರ್ ಎವರ್.